ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಮ್ಯಾಜಿಕ್ ಕಿಚನ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ರುಚಿಕರ ಹಾಗೂ ಆರೋಗ್ಯಕರವಾದ ರೆಸಿಪಿಯ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಟ್ರೈ ಮಾಡಿ, ಇದು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗುತ್ತೆ. ನಾನಿಲ್ಲಿ ಒಂದು ಸ್ವೀಟ್ ಕಾರ್ನ್ ಅನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ವೇಸ್ಟ್ ಆಗೋಲ್ಲ, ಹಾಗೂ ಬೇಗನೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಒಂಚೂರು ವೇಸ್ಟ್ ಆಗಿಲ್ಲ ಇದರಿಂದ. ನಂತರ ಇದನ್ನು ಸ್ವೀಟ್ ಕಾರ್ನನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಈ ಥರ ಅರೆ ಬರೇ ಗ್ರೈಂಡ್ ಆದರೆ ಸಾಕು. ಸರಿ ಸರಿ ಇದ್ದರೆ ಪರವಾಗಿಲ್ಲ, ತುಂಬ ನುಣ್ಣಗೆ ರುಬ್ಕೊಳ್ಬೇಡಿ. ಇದಕ್ಕೆ ಒಂದು 3-4 ಬೀನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. 1/2 ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, ಖಾರ ಬೆಳೆದಿದ್ದರೆ ಸ್ಕಿಪ್ ಮಾಡ್ಬೋದು. 1/2 ಇಂಚಷ್ಟು ಶುಂಠಿ ತುರಿದಿಟ್ಕೊಂಡಿರೋದು. 1 medium ಸೈಜ್ದು ಈರುಳ್ಳಿ, ಜಾಸ್ತಿ ತರಕಾರಿ ಹಾಕ್ಕೊಳ್ಬೇಡಿ, ಯಾಕೆಂದರೆ ಸ್ವೀಟ್ ಕಾರ್ನ್ ಇರೋದ್ರಿಂದ ಜಾಸ್ತಿ ತರಕಾರಿ ಬೇಡ, ಸ್ವೀಟ್ ಕಾರ್ನ್ ಫ್ಲೇವರ್ ಕಮ್ಮಿ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಗಾತ್ರದ ಕಪ್ನಲ್ಲಿ 1 cup ರವೆ, ಅದೇ ಕಪ್ನಲ್ಲಿ 1/4 cupನಷ್ಟು ಮೊಸರು, 1-4 ಟೇಬಲ್ ಸ್ಪೂನಷ್ಟು ಮೊಸರು, 1 ಕಡ್ಡಿ ಕರಿಬೇವು, 1 tablespoonನಷ್ಟು ಉಪ್ಪು, 1 tablespoonನಷ್ಟು ಚಿಲ್ಲಿ ಪೌಡರ್, 1/4 cupಷ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಯಾಕೆಂದರೆ ತರಕಾರಿ ಸ್ವೀಟ್ ಕಾರ್ನ್ ಇರೋದ್ರಿಂದ ಅದೇ ನೀರು ಇರುತ್ತೆ. ಇನ್ಕೇಸ್ ನೀರು ಜಾಸ್ತಿ ಅನಿಸಿದ್ರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ. ಈ ರೀತಿ ಉಂಡೆ ಬರಬೇಕು. ಅಷ್ಟಾದಾಗ ಬಂದ ನಂತರ 15 ನಿಮಿಷ ಅಥವಾ 10 ನಿಮಿಷ ಸಾಕು, ರೆಸ್ಟ್ ಮಾಡೋಕ್ಕಿಡಿ. 10 ನಿಮಿಷದ ನಂತರ ನೋಡಿ, ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಈ ಹಂತದಲ್ಲಿ ನಿಮಗೆ ನೀರು ಅನಿಸಿದ್ರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕಿ ರೆಡಿ ಮಾಡ್ಕೊಳ್ಳಿ. ನಂತರ ಈ ಹಿಟ್ಟನ್ನು ಈ ಶೇಪ್ನಲ್ಲಿ 1 ತಟ್ಟೆಗೆ ಎಣ್ಣೆ ಸವರಿಟ್ಟು ಅದಕ್ಕೆ ಹಾಕಿ, ನಾನು ಈ ವಡೆ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಡ ಅನಿಸಿದರೆ ಉಂಡೆ ಥರನೂ ಮಾಡ್ಕೊಳ್ಬೋದು, ಅಥವಾ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಥರನೂ ಹಾಕ್ಕೊಳ್ಬೋದು. ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಇಡ್ಲಿ ಮಾಡೋ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಹಬೆ ಬಂದ ನಂತರ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ತಟ್ಟೆನಿಟ್ಟು 2 ತಟ್ಟೆನ ಇಡ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ 10-15 ನಿಮಿಷ ಬೇಯೋಕ್ಕಿಡ್ತೀನಿ. ನೋಡಿ, 10-15 ನಿಮಿಷದ ನಂತರ ಈ ರೀತಿ ಚೆನ್ನಾಗಿ ಬೆಂದಿದೆ, ಹಬೆ ಬರ್ತಾ ಇದೆ ನೋಡಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋಕ್ಕೂ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ ಸಹ ಹೌದು. ಇದನ್ನು ಸ್ಪೂನ್ ಸಹಾಯದಿಂದ 1 ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಮ್ಮೆ ಈ ರೀತಿ ರೆಸಿಪಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶ್ರೀ ಮ್ಯಾಜಿಕ್ ಕಿಚನ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.